ಯಾರದು? ಯಾರದು ಬಾಗಿಲು ಬಡಿಯವರು? ಬಾಗ್ಲ ತೆಗಿ ಕಾಶಿಬಾಯಿ. ಸಾಹೇಬ್ರ, ನೀವಾ? ಹ, ಭಯ ಬಿದ್ದೇನು? ನಿದ್ದಿ ಬರ್ಲಿಲ್ಲ. ನಿನ್ ಮಾರಿ ನೋಡಿದಾಗ್ಲೇ ನೀ ಏನು ತಿಂದಿರಾಕಿಲ್ಲ ಅಂತ ಅನಿಸ್ತು. ಏನಾರ ಬೇಕಾಗಿತ್ತ ಕಾಶಿಬಾಯಿ? ಬ್ಯಾಡ್ರಿ ಸಾಹೇಬ್ರ, ಉಣ್ಣೋ ಮನಸ್ಸು ಯಾರಿಗೈತಿ? ಗಂಡ ಸಿಟ್ಟು ಮಾಡ್ಕೊಂಡು ಹೋದಾಗ್ಲ ನನ್ ಹಸಿವೆ ಹಾರ ಹೋಯ್ತು. ಅವನ್ ಮಾರಿ ನೋಡೋ ಮಟ್ಟ ನನಗೆ ಏನೂ ಬ್ಯಾಡ್ರಿ. ಗಂಡ ಸಿಟ್ಟು ಮಾಡ್ಕೊಂಡು ಹೋದ ಅಂದ್ರೆ? ಕರಿಯಾಕ ಬಂದಿದ್ದ, ನಮ್ಮಪ್ಪ ಹಬ್ಬ ಮುಗಿಯೋಣ ಕಳಿಸ್ಕೊಡ್ತೀನಿ ಅಂದ. ಅಷ್ಟಕ್ಕ ಸಿಟ್ಟಿಗೆ ಹೊರಟೋದನ್ರಿ ನನ್ನ ಗಂಡ. ತಪ್ಪೇನ ಒಂದು, ನಿನ್ನಂಥ ಚೆಂದುಳ್ಳ ಚೆಲುವಿನ ಯಾರ್ ಬಿಟ್ಟಿರ್ತಾರೆ? ಅದು ಹಬ್ಬ ಹುಣ್ಣಿಮೇಲೆ ಗಂಡ ಹೆಂಡತಿ ಮೋಜಾಗಿರೋಕ್ ಅಪೇಕ್ಷೆ ಪಡೋದು ಸಹಜ. ಅದು ತಪ್ಪಂತೇನು? ತಪ್ಪಂತ ನಾ ಎಲ್ಲಂದನ್ರಿ. ಅದಕ್ಕ ನಾನು ಹೆಂಗಾದ್ರೆ ಆಗ್ಲಿ ಅಂತ ಅವ್ರ ಹಿಂದೆನೆ ಹೊಂಟು ಬಂದ್ಬಿಟ್ಟಿನ್ರಿ. ಅದೃಷ್ಟ, ಅದೃಷ್ಟ ಅದು ಎಲ್ರಿಗೂ ಬರೋದಿಲ್ಲ. ಕೆಲವರಿಗೆ ಹುಟ್ಟತ್ಲೆ ಬರುತ್ತೆ, ಕೆಲವರು ಬುದ್ಧಿವಂತಿಕೆಯಲ್ಲಿ ಸಿಕ್ಕಿದ ಅವಕಾಶನ ಉಪಯೋಗಿಸ್ಕೋತಾರೆ, ಅನುಭವಿಸ್ತಾರೆ, ಸುಖ ಪಡ್ತಾರೆ. ಅಂದ್ರ ನೀಲಾಕಾಶದಲ್ಲಿ ಮಿಂಚುವ ಬೆಳ್ಳಿ ಚಿಕ್ಕಿ, ನೀರಲ್ಲಿ ಅರಳುವ ತಾವರೆ ಹೂ, ಸುತ್ತಮುತ್ತಲೂ ಕತ್ತಲೆ, ನಿಶ್ಶಬ್ದ ವಾತಾವರಣ, ಮಧ್ಯರಾತ್ರಿ ದಾಟಿದೆ, ಬಾಳೆ ತೋಟದಲ್ಲಿನ ಎಲೆಯ ಮೇಲೆ ಬೀಳೋ ಲಯಬದ್ಧ ಮಂಜುಹನಿಯ ಸದ್ದು. ಮಾಸ್ತರ, ಇದೇನ್ರಿ, ಹಿಂಗ್ಯಾಕ ಒಬ್ರ ಬಡಬಡ್ಸಕತ್ತೀರಿ? ನಿಮ್ ಮಾತೊಂದು ನನಗ ಅರ್ಥವಾಗಬಲ್ದು. 10 ವರ್ಷದ ಬಾಲೆ ಮೊಮ್ಮಕ್ಕಳನ್ನು ಪಡೆದ 70 ವರ್ಷದ ಮುದುಕಿಗೆ ಸಂಸಾರ ಸುಖ ಹೇಳಿಕೊಡೋ ಈ ಕಲಿಗಾಲದಲ್ಲಿ ಒಂಟಿಯಾದ ಹೆಣ್ಣಿನೆದುರು ಗಂಟು ಬೀಳುವುದಕ್ಕೆಂದು ಬಂದು ನಿಂತ ಗಂಡಿನ ಮಾತು ಅರ್ಥವಾಗಲಿಲ್ಲವೆಂದರೆ ಆಶ್ಚರ್ಯ, ಪರಮಾಶ್ಚರ್ಯ. ಅರ್ಥವಾಗದ ನೀನು ಅರ್ಥವಾಗದೆ ಮಗುನ ಹಡದಿಯ ಕಾಶಿಬಾಯಿ. ಮಾಗಿ ಹಣ್ಣಾಗಿ ನಿಂತ ಹೆಣ್ಣು ನೀನು, ರಸಪುರಿಯ ರಸ ಹೀರದಿದ್ದರೆ ನಾ ಅರಸಿಕನಾಗನೆ, ಅಂತರಂಗದಲ್ಲಿ ಅಳುಕಿದ್ದರೆ ಅಳಿಸು, ಹಾತೊರೆದು ನಿಂತ ನನ್ನನ್ನು ಬಳಸು, ಉಕ್ಕುವ ನನ್ನ ಸೊಕ್ಕನ್ನು ತಣಿಸು. ಮಾಸ್ತರ, ಇಂಥ ಮಾತೆಲ್ಲ ನಾನು ಎಂದೂ ಕೇಳ್ದಕ್ಕೇನೆ ಅಲ್ಲ, ನನಗಿದೆಲ್ಲ ತಿಳಿಯೋದೂ ಇಲ್ಲ. ತಿಳಿಸಿ ಹೇಳುತ್ತೇನೆ. ನಾನೀಗ ಬಂದಿರುವುದು ಏನೋ ಪರದೇಶಿ ಹೆಣ್ಣು, ಒಂಟಿ, ಹೊಸ ಜಾಗ, ಭಯ ಬಿದ್ದಿರಬಹುದು ಅಂತ ಧೈರ್ಯ ಹೇಳೋಣಂತ ಬಂದಿರ, ಹೌದಲ್ಲ? ಬರೀ ಧೈರ್ಯ ಕೊಡಲೆಂದು ಮಾತ್ರವಲ್ಲ, ಕೊಡುವ ಧೈರ್ಯದಲ್ಲಿ ಕಾರ್ಯ ಕೂಡಿಸಲೆಂದು. ಅದೇನು ಕೂಡಿಸ್ತಿರೋ ಬಿಡ್ತಿರೋ ನನಗೊಂದೂ ತಿಳಿವಲ್ದು. ನಾನಾಗಲೇ ಹೇಳಿದ್ನಲ್ರಿ ಅಪ್ಪ, ನಾವು ಹಳ್ಳಿ ಮಂದಿ, ಹಿಂಗೆಲ್ಲ ಏನಾದ್ರೂ ನಡೆದ್ರ ಗ್ರಾಚಾರ ಅನ್ನೋದೊಂದ್ ಮಾತ್ರ ನಮಗ್ ಗೊತ್ತು. ನೋಡ್ರಿ, ಸುತ್ತಿ ಬಳಸಿ ಎಳೆದು ಪಳೆದು ಮಾತಾಡೋದ್ ನನ್ ಹಿಡ್ಸಂಗಿಲ್ಲ ನೋಡ್ರಿ. ಅದೇನ್ ಹೇಳ್ಬೇಕು ಅಂತದಿರಿ ಸೀದಾ ಸಾದಾ ಹೇಳ್ಬಿಡ್ರಲ್ಲ, ಹೌದಲ್ರಿ? ಫೈನ್, ಸೋ ಫೈನ್, ನಾನು ಅದನ್ನೇ ಬಯಸೋದು. ಮುಗಿಬೇಕು, ಮುಗಿದ ಹಾಗಿರ್ಬೇಕು, ಎಲ್ಲ ಆಗಬೇಕು, ಆಗದಂಗಿರ್ಬೇಕು. ಕಾಶಿಬಾಯಿ, ನಿನ್ನ ಕಣ್ಣು ಕೋರೈಸುವ ಈ ರೂಪಲಾವಣ್ಯ ನನ್ನನ್ನು ನಿನ್ನೆಡೆಗೆ ಎಳೆಯಿತು ಸೂಜಿಗಲ್ಲಿ. ನನ್ನ ಸಾಹೇಬ್ರ, ನೀವು ತಿಳಿದವರು, ಕಲಿತವರು, ನೀವ ಹಿಂಗ್ ನಡೆಯೋದ? ಕಾಶಿಬಾಯಿ, ನಿನ್ನ ಹೆಂಡತನ ಉಂಡಲ್ಲದೆ ನನ್ನ ಮನಕ್ಕೆ ಶಾಂತಿ ಸಿಗದು, ಕಾದ ಈ ದೇಹದ ಕಾವಾರದು. ನಾನೀಗ ಹುಚ್ಚ, ಹುಚ್ಚ. ಸಾಹೇಬ್ರ, ನಾನು ಒಂಟಿ ಹೆಣ್ಣು, ನಿಮ್ಮ ಆಶ್ರಯದಾಗ ಬಿದ್ದೀನಿ ಅಂತ ಇಂಥ ಕೆಟ್ಟ ವಿಚಾರ ಮಾಡಿ ಹೌದಲ್ಲೋ? ಬ್ಯಾಡ್ರಿ ಅಪ್ಪ, ಬ್ಯಾಡ್ರಿ. ಕ್ಷಣಿಕ ಸುಖ ಕಾಸೆ ಬಿದ್ದು ಒಬ್ಬ ಗರ್ತಿ ಹೆಣ್ತನ ಕೆಡಿಸೋ ವಿಚಾರ ಮಾಡಬೇಡ್ರಿ. ನಿಮ್ ಕಾಲಿಗೆ ಬೀಳ್ತೀನ್ರಿ ಅಪ್ಪ, ನಿಮ್ ಕೈ ಮುಗಿತೀನ್ರಿ ಅಪ್ಪ. ಕಾಶಿ, ಮುಗಿಯುವ ಈ ನಿನ್ನ ಕೈಗಳು ಅಪ್ಪನು ಮುಂದಾಗಲಿ, ಆಯಾರಿ ಬಸವಳೆದು ಬಂದವನ ಬಂಧಿಯಾಗ. ಸಾಹೇಬ್ರ, ಆಕಾಶ ಬ್ಯಾಡ್ರಿ ಸಾಹೇಬ್ರ, ನಾನು ಗಂಡುಳ್ ಗರ್ತಿ. ಈ ಸುದ್ದಿ ಏನಾದ್ರೂ ನನ್ನ ಗಂಡಕ್ ತಿಳಿತಂದ್ರ ನಮ್ಮಿಬ್ಬರನ್ನು ಕಡದು ಚಲ್ತಾನ್ರಿ, ಕಡದು ಚಲ್ತಾನ. ಮೊದ್ಲ ನನ್ನ ಗಂಡ ಹುಂಬರಿ. ಗಂಡ ಗಂಡ, ನಾನು ಸಾಕಷ್ಟು ಗಂಡನರನ್ನ ಕಂಡಿದ್ದೆ, ಅದೆಲ್ಲ ನನಗಿರ್ಲಿ, ಆ ಬಗ್ಗೆ ನಿನಗೆ ಚಿಂತೆ ಬೇಡ. ನೀನು ನನ್ನ ಅರಗಿಣಿಯಾಗಿ ಮನದಾಸೆ ತೀರಿಸಿಕೊಂಡು ಮಲಗಿ ನಿದ್ರಿಸುವ ಸುಖದ ಸುಪ್ಪತ್ತಿಗೆಯಲ್ಲಿ. ಸಾಹೇಬ್ರ, ನಿಮಗ ಅಣ್ಣ ಅಂತಿದ್ರಿ, ಅಪ್ಪ ಅಂತಿದ್ರಿ. ನನ್ನ ಶೀಲ ಕೆಡಿಸಿ ನನ್ನ ಹೆಂಡತನ ಎಂಜು ನುಡಿ ಮಾಡಬೇಡ್ರಿ ಅಪ್ಪ. ಕಾಶಿಬಾಯಿ, ಜಗತ್ತು ಸೃಷ್ಟಿಯಾಗಿರೋದೇ ಎಂಜಲ್ನಿಂದ, ಅದೆಲ್ಲ ಹುಂಬರ ಮಾತು. ನೀ ತಡ ಮಾಡಬೇಡ, ಆ ಕಾಶಿಬಾಯಿ ನನ್ನವಳಾಗು ಬಾ.
ಈ ಚಂಡಾಲನನ್ನು ರಮಿಸಿ ಹೇಗಾದರೂ ಪಾರಾಗಿ ನನ್ನ ಹೆಂಡತನ ಉಳಿಸಿಕೊಳ್ಳಲೇಬೇಕು, ನನ್ನ ಶೀಲವನ್ನು ಉಳಿಸಿಕೊಳ್ಳಲೇಬೇಕು. ಸಾಹೇಬ್ರಾ, ಸಾಹೇಬ್ರಾ, ನೀವು ಏನು ಏನು ಹೇಳು ಕಾಶಿಬಾಯಿ. ನೀವು ಅಂದಿದ್ದಕ್ಕೆಲ್ಲ ನನ್ನದು ಒಪ್ಪಿಗೆ ಐತಿ. ಆದ್ರ ನಿಮ್ಮ ಆಶೆ ತೀರಿದ ಬಳಿಕ ನನ್ನ ನೀವು ಕೈ ಬಿಡಬಾರ್ದು. ಯಾಕಂದ್ರ ನೀವು ಗಂಡಸ್ರು, ಮೈಮ್ಯಾಗ್ ಬಂತು ಅಂದ್ರ ಹೆಂಗೋ ಪಾರಾಗ್ಬಿಡ್ತೀರಿ. ಕೊನೀಗ ಕೆರಿನೋ ಬಾವಿನೋ ನೋಡ್ಕೊಳ್ಳೋರು ನಾವು ಹೆಣ್ಣು ಮಕ್ಕಳು. ಅದಕ್ಕ ನಂದೊಂದು ಮಾತು, ಮೊದ್ಲೇ ನಿರ್ಧಾರ ಆಗ್ಬಿಡ್ಬೇಕು ನೋಡ್ರಿ. ಹೇಳು, ನಿನಗಾಗಿ ಏನ್ ಮಾಡ್ಲು ನಾ ಸಿದ್ಧ ಅದೀನಿ. ಹೇಳು, ಭಯ ಯಾಕ ಕಾಶಿಬಾಯಿ ಹೇಳು. ಭಯ ಅಂತಲ್ರಿ, ಗಂಡ್ಸು ಆಸೆ ತೀರೋವರೆಗೂ ಆಕಾಶ ತೋರಿಸ್ತಾನಂತ, ನಂತರ ಪಾತಾಳಕ್ ತಳ್ಳಿ ಬಿಡ್ತಾನಂತ ಹೇಳುದು ನಾ ತುಂಬಾ ಸರಿ ಕೇಳಿನಿ. ನೀವು ಹಂಗ್ ಮಾಡಬಾರ್ದು ನೋಡ್ರಿ. ನನಗೂ ಹುಂಬ ಗಂಡನ್ ಕೂಡ ಬಾಳೆವ್ ಮಾಡಿ ಸಾಕಾಗೈತಿ. ನಿಮ್ಮ ಆಸೆ ತೀರಿಂದ ನನ್ನ ಕೈ ಬಿಡಬಾರ್ದು, ನಿಮ್ ಕೂಡ ನಾ ಸುಖವಾಗಿದ್ದು ಬಿಡ್ತೀನ್ರಿ. ಅದಕ್ಕೇನಂತೆ, ನೀನು ನನ್ನ ಖಾಯಂ ಸೂಳೆ ಆಗಿದ್ದು ಬಿಡು. ಸೂಳೆ, ನೀವು ಪ್ರೀತಿಲೆ ನನ್ ಏನಂದ್ರು ನನಗೆ ಇಷ್ಟಾನೆ. ಈ ಹಣ್ಣು ನಿಮ್ದ, ಯಾವಾಗ ಬೇಕಾದ್ರೂ ನೀವು ತಿನ್ನಬಹುದು. ಕಾಶಿಬಾಯಿ ಮತ್ತಾಗ್ತಡ, ಬಾ ಬಾ ಹತ್ರ. ತಗೋರಿ ಕೂಸು, ನಾನಾತು ಹೊರಗಡೆ ಹೋಗ್ ಬರ್ತೀನಿ. ಹೊರಗ ಯಾಕೆ? ಥೂ ಹೋಗ್ರಿ, ಅದನ್ನೆಲ್ಲ ನಿಮ್ ಕೂಡ ಹ್ಯಾಂಗ್ ಹೇಳೋದು, ನಾಚಿಗೆ ಬರ್ತೈತಿ. ಎತ್ಗೋರಿ ಕೂಸ್ನ, ನಾ ಏಗ್ ಬಂದ್ಬಿಡ್ತೀನಿ. ಕೊಡವ ಕೊಡು, ಬೇಗ ಬಾ ಮತ್ತೆ. ಕಾಶಿಬಾಯಿ, ಕಾಶಿ ಕಾಶಿಬಾಯಿ, ಕದ ಮುಚ್ಚ ಬಾಗಿಲು ಹಾಕಿದೆಯಲ್ಲ, ಮಾತ್ ಕೊಟ್ಟು ಮೋಸ ಮಾಡ್ತೀಯೇನು? ಮೋಸ ಮೋಸ ಆಗೇನಂದಿ? ಒಂದು ಹೆಣ್ಣಿಗೆ ತಾಳಿ ಕಟ್ಟಿಸಿಕೊಂಡ ಗಂಡುಳ್ಳ ಗರತಿಗೆ ನೀ ಕೊಟ್ಟ ಪಟ್ಟ ಸೂಳೆ. ಸೂಳೆ ಎಲ್ಲಿಂದ ಅರಿವಾಗಬೇಕೋ ಮೋಸ ವಂಚನೆ. ಕರ್ಮ ಚಂಡಾಲ, ನಾನು ನಿನ್ನ ಸೂಳೆಯಾಗಿ ಬಾಳಬೇಕೆ, ನಿನಗೆ ಸರಿಯಾದ ಶಿಕ್ಷೆ ಕೊಡಿಸುವೆ. ಏ ಸ್ಟೇಷನ್ ಮಾಸ್ತರ, ನನ್ನ ತಲೆಯ ಮೇಲೆ ಕೆಂಡದುಂಡೆ ಚೆಲ್ಲು, ಕಾದ ಎಣ್ಣೆಯಲ್ಲಿ ಹೊರಳಾಡಿಸು. ಏನೇ ಆದರೂ ನನ್ನ ಶೀಲ ನನ್ನ ಗಂಡನಿಗೆ ಮೀಸಲೇ ಹೊರತು ಎಂಜಲು ತಿಂದು ಬದುಕುವ ನಿನ್ನಂತಹ ಕಳ್ಳ ನಾಯಿಗಲ್ಲ. ಏ ಮಾನವಿಟ್ಟ ಹೆಣ್ಣೆ, ಬಾಗಿಲು ತೆಗೆದ ಹಾಸಿಗೆ ಹಾಸಿಗೆಯೋ ಇಲ್ಲ ಬಾಗಿಲು ಮುರಿದ ನಾಳೆ ಬಂದು ಹೇಳಿದ್ರು ಮಾಸ್ತರ? ಅದು ಸಾಧ್ಯವಾಗದ ಮಾತು. ನಾನು ಒಬ್ಬಳೇ ನಿನ್ನ ಕೈಗೆ ಸಿಕ್ಕಿರುವಾಗ ಸುಲಭವಾಗಿ ಬಲೆ ಹಾಕೋಣ ಅಂತ ಮಾಡಿ ಏನ? ನಾನು ಮಾನವಂತ ಹೆಣ್ಣು, ಗರತಿಯ ಮಗಳು, ನನ್ನ ಮೈಯಲ್ಲಿ ಹರಿಯುತ್ತಿರುವುದು ಪತಿವ್ರತೆಯ ಪವಿತ್ರ ರಕ್ತ, ಬಚ್ಚಲಿನ ಕೊಚ್ಚೆ ನೀರಲ್ಲ. ನಾನು ಹುಟ್ಟಿ ಬೆಳೆದಿರುವುದು ಸೀತೆ ಸಾವಿತ್ರಿ ಅನಸೂಯ ಅರುಂಧತಿಯರು ಸತಿತ್ವವನ್ನು ಜಗಕ್ಕೆ ಸಾರಿದ ನಾಡಿನಲ್ಲಿ. ನಾನು ಬೆಳೆದಿರುವುದು ಚನ್ನಮ್ಮ ಅಪ್ಪಕ್ಕ ಲಕ್ಷ್ಮೀಬಾಯರು ಹುಟ್ಟಿದ ಈ ಭಾರತ ಭೂಮಿಯಲ್ಲಿ. ಗರತಿಯರ ಗತ್ತು ನಿನಗೀಗ ತರಲಿದೆ ಕುತ್ತು. ಗಂಡುಳ್ಳ ಗರತಿಯರ ರಂಡೆಬಾಜಿತನವನ್ನು ನಾನೂ ಕಂಡಿದ್ದೇನೆ. ಗಂಡ ಮರೆಯಾದಾಗ ಮಿಂಡನನ್ನು ಕೂಡಿ ಗಂಡಂದರಿಗೆ ಗಂಡಾಂತರ ತಂದೊಡ್ಡುವ ರಂಡೆಯರನ್ನೂ ಕಂಡಿದ್ದೇನೆ. ಅಂಥ ಗರತಿಯರು ನನಗೆಷ್ಟೋ ಮಂದಿ ಹಾಸಿಗೆ ಹಾಸಿದ್ದಾರೆ, ಅದರಲ್ಲಿ ನೀವೊಬ್ಬಾಕಿ ನನಗೆ ಪಾಠ ಹೇಳಲು ನಿಂತಾಕಿ. ಏ ಕಾಶಿಬಾಯಿ, ಸುಮ್ಮನೆ ಮಾತು ಬೆಳೆಸದೆ ಬಾನ ನೋಡನೆ. ನಾಚಿಕೆ ಕೆಟ್ಟವನೆ, ನೀನು ಮನುಷ್ಯನಲ್ಲ ಪ್ರಾಣಿ. ಕರೆಕ್ಟ್, ನಿನ್ನನ್ನು ನೋಡಿದ ಕ್ಷಣದಿಂದ ನಾನು ಮನುಷ್ಯತ್ವ ಕಳೆದುಕೊಂಡು ಪ್ರಾಣಿಯಾಗಿದ್ದೇನೆ. ನೀನೀಗ ಮರು ಮಾತಾಡದೆ ನನ್ನ ಮಗ್ಗುಲಿಗೆ ಬಾರದಿದ್ದಲ್ಲಿ ರಾಕ್ಷಸನು ಆಗುತ್ತೇನೆ. ಬಾ ತೆಗಿಕದ, ತೆಗಿಕದ. ಇಲ್ಲ ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಹಾಗೋ ಕಾಶಿಬಾಯಿ, ನೋಡಿಲ್ಲಿ, ಇದು ರೊಚ್ಚಿಗೆದ್ದವರು ಕೈಯಲ್ಲಿ ಹಿಡಿದಾಗ ಕೊಚ್ಚಿ ಹಾಕಲು ಉಪಯೋಗಿಸುವ ಮಚ್ಚು. ನೀನು ಮಾತು ಬೆಳೆಸದೆ ಬರದಿದ್ದರೆ ತುಂಡಾಗಿ ಬೀಳುವು ನಿನ್ನ ಕೂಸಿನ ರುಂಡ ಮುಂಡಗಳು. ಅಯ್ಯೋ ರಾಕ್ಷಸ, ಕಾಮದಾಸಿಗೆ ನಿರಾಶೆ ಮೂಡಿದಾಗ ಮಗುವನ್ನು ಕೊಲ್ಲಲು ಮುಂದಾಗುವಿಯೋ? ಬೇಡಪ್ಪ ಬೇಡ, ಅದು ಯಾವ ಪಾಪ?
ಕಬೂಸು, ಅದನ್ನು ಕೊಲ್ಲಬೇಡ. ನಿನ್ನ ಮಗನು ಬದುಕಬೇಕೆಂಬ ಆಸೆ ನಿನಗಿದ್ದರೆ ತೀರಿಸು ನನ್ನ ಆಸೆ. ಇಲ್ಲ, ಇವನ ಪ್ರಾಣ ನನ್ನ ಕೈಯಲ್ಲಿ. ಮಗುವಿನ ಕೊಲೆಯಿಂದ ನಿನ್ನ ಕಾಮದ ಆಸೆ ಪೂರ್ತಿ ಆಗುವಂತಿದ್ದರೆ ಕೊಂದು ಬಿಡು ನನ್ನ ಮಗನನ್ನು. ಹಾಗೋ ನಾನು ಹೇಳಿದಂತೆ ಮಾಡೇ ತೋರಿಸು. ಕತ್ತರಿಸಿ ಚೆಲ್ಲಿದ್ದೇನೆ ನಿನ್ನ ಮುಂದೆ. ನಿಲ್ಲಿಸೇನಿಂದಳು ಈಗಲಾದರೂ ಹೇಳು, ಒಪ್ಪಿ ಬರುವಿಯೋ ಇಲ್ಲ ನಿನ್ನ ಮಗನ ಎರಡು ಕಾಲು ಕತ್ತರಿಸಿ ಚೆಲ್ಲೇ ನಿನ್ನ ಮುಂದೆ. ಮಗನ ಮೇಲೆ ಇಷ್ಟೊಂದು ಪ್ರೀತಿ ಇದ್ದಾಕಿ ಶೀಲಕ್ಕೆ ಯಾಕೆ ಬೆಲೆ ಹೇಳು? ನಿನಗೆ ನಿನ್ನ ಶೀಲ ಬೇಕೋ ಮಗನ ಪ್ರಾಣ? ಪತಿವ್ರತೆಯಾಗಿದ್ದರೆ ಎಂದೋ ಎಂಥ ಹೆಚ್ಚು ಮಕ್ಕಳಿರುತ್ತೆ. ಆದರೆ ಕಳೆದು ಹೋದ ಹೆಣ್ಣಿನ ಶೀಲ ಪುನಃ ಸಿಕ್ಕಿದೆ. ಕೊಲ್ಲಲೆಂದೇ ನಿಂತ ನೀನು ಕೊಂದು ಬಿಡು ನನ್ನ ಮಗನನ್ನು. ಹಾಗೇನು, ಈಗ ತೆಗೆದುಕೋ ನಿನ್ನ ಮಗನ ಕೈಕಾಲು. ಹಾಗಿದ್ದರೆ ನನ್ನ ಮಗನ ರುಂಡ ಮುಂಡ ರುಂಡ ಮುಂಡ ಗುಡಿಯಲ್ಲಿ ಕಟ್ಟಿಕೊಂಡು ಹಿಡಿದಿನ ದಾರಿ ತಗೊಳೆ ಕಾಶಿಬಾಯಿ ರುಂಡ ಮುಂಡ ತಗೋ. ಅಳುವುದಿಲ್ಲವೇನೋ, ನಿನಗೆ ನೋವಾಗುತ್ತಿಲ್ಲವೇನೋ ಕಂದ? ತಾಯಿಯ ಶೀಲಕ್ಕಾಗಿ ಪ್ರಾಣವನ್ನೇ ಕೊಟ್ಟತ್ತೀರಾ, ನಿನಗೆ ನೋವು ಹೇಗೆ ಆಗಬೇಕಪ್ಪ? ಇನ್ನು ನಿನಗೆ ನೋವಿಲ್ಲ, ಬೇರೆ ಇಲ್ಲ, ಯಾವ ಚಿಂತೆಯೂ ಇಲ್ಲ ಬಾಳ. ಎಲ್ಲಿ ಅಳು ಕಂದ, ಅಳ ಅಳೋ ಅಳೋ ಅಳೋ. ನೀನೇ ಕೇಳುವೆ, ಇನ್ನು ನೀನೇ ಕೇಳುವೆ ಬಾಳ. ನನ್ನ ಮಗ ಸತ್ತು ಹೋದನೆ, ನನ್ನ ಮಗ ಸತ್ತು ಹೋದನೆ. ಕೊಲೆ! ಯಾರಾದ್ರೂ ಬಂದ್ರಪ್ಪ, ನನ್ನ ಮಗನ ಕೊಲೆ ಆಗೋಗಿದೆ. ಯಾರು
ಏನದು? ವಾಟ್ ಇಸ್ ದಟ್? ಯಾರಮ್ಮ ನೀನು? ಏನಾಗಿದೆ? ಹೇಳಿದ ರಕ್ತ. ಮೈ ಗಾಡ್, ಮರ್ಡರ್! ಏನಮ್ಮ ಇದು? ಹತ್ರ ಬರಬೇಡ, ಹತ್ರ ಬರಬೇಡ. ನೀನು ಒಳ್ಳೆ ಹೆಣ್ಣಿಗೆ ನನ್ನ ತಪಸ್ಸೆ ಹೋದಲ್ಲ, ನಿಮ್ಮಂತವರಿರೋ ಮಣ್ಣ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಈ ಪ್ರಪಂಚದಾಗ ಬಾಳಕ್ ಆಗಂಗಿಲ್ಲ. ಯಾಕಮ್ಮ, ಏನಾಯ್ತು? ನಿನ್ನ ಹೆಸರೇನಮ್ಮ? ಕಾಶಿಬಾಯಿ, ಮುನಗನಹಳ್ಳಿ ಗಿರಿಗೌಡ್ರ ಮಗಳಮ್ಮ ನಾನು. ಕಡ್ಲಿ ಮಟ್ಟಿ ಬಹಾದೂರ್ ಅವ್ರ ಹೇಳ್ತಿ. ನಾನು ಪೊಲೀಸ್ ಅಧಿಕಾರಿ. ಡ್ಯೂಟಿ ಮೇಲೆ ಗಸ್ತು ತಿರುಗುತ್ತಿರುವಾಗ ಚೀರಾಟ ಕೇಳಿತು. ನಡೆದ ವಿಚಾರವೇನ್ ತಾಯಿ? ಕೇಳಬೇಡಪ್ಪ. ಇರ್ಲಿ, ಹೇಳಮ್ಮ ಹೇಳಮ್ಮ, ಸಮಾಧಾನ ಮಾಡ್ಕೊ. ಏನಂತ ಹೇಳಪ್ಪ? ನನ್ನ ಕರ್ಮ ಕತ್ತಿನ ಹುಬ್ಬಳ್ಳಿ ಗಾಡಿಯಲ್ಲಿ ಗಂಡನ್ ಮನೆಗಂತ ಬಂದಕ್ಕಿನ್ನ ಮಧ್ಯರಾತ್ರಿ ಆಗೋಯ್ತು. ಊರೊಳಗೆ ಹೋಗಕ್ ಹೆದ್ರಿ ಈ ಸ್ಟೇಷನ್ ಮಾಸ್ತರ್ನ ಆಶ್ರಯ ಕೇಳಿದೆ, ಕೊಟ್ಟ. ಮುಂದ ನನ್ ಮ್ಯಾಗ ಆಸೆ ಪಟ್ಟು ನನ್ ಶೀಲಾ ಕೆಡ್ಸಕ್ ಬಂದ. ನಾ ಹೇಗೋ ತಪ್ಪಿಸ್ಕೊಂಡು ಹೊರಗ್ ಬಂದ್ಬಿಟ್ನಿ. ಅವನ್ನ ಹೊರಗಿನಿಂದ ಕೋಡ್ ಹಾಕಿದೆ. ನಾ ಒಪ್ಪಲಿಲ್ಲ ಅಂತ ನನ್ನ ಕೂಸ್ನ ತುಂಡು ತುಂಡು ಮಾಡಿ ಕಳೆದು ಚೆಲ್ಲೆ ಅಂದ್ರೆ ಅಪ್ಪ ತಾಯಿಗಾಗಿ ಮಗನ ಕೊಲೆ ಆಗಿದ್ರಿ ಅಪ್ಪ. ಎಲ್ಲಿದ್ದಾನೆ ಆ ರ್ಯಾಸ್ಕ ಮರ್ಡರ್? ಆಗ ನೋಡಪ್ಪ, ಆ ಕೊಲೆ ಆಗದ ನೋಡಪ್ಪ. ಸ್ಟೇಷನ್ ಮಾಸ್ಟರ್ ತಾಯಿ, ನಮ್ಮ ಬ್ರಿಟಿಷ್ ಸರ್ಕಾರ ಎಲ್ಲರಿಗೂ ನ್ಯಾಯ ಒದಗಿಸುತ್ತದೆ. ಇವನನ್ನ ನಾನು ವಿಚಾರಿಸಿಕೊಳ್ತೇನೆ. ಇವನಿಗೆ ಗಲ್ಲು ವಿಧಿಸುತ್ತದೆ ನಮ್ಮ ಸರ್ಕಾರ. ನಿನ್ನ ಧೈರ್ಯ ಸಾಹಸ ನಿಮ್ಮ ನಾಡಿನ ಇತಿಹಾಸವಾಗುತ್ತದೆ. ಇದೇ ಕಡ್ಲೆ ಮಟ್ಟಿಯ ಸಾಧ್ವಿ ಕಾಶಿಬಾಯಿಯ ಕಥೆ. ಸ್ಟೇಷನ್ ಮಾಸ್ಟರ್ ಅಂತಹ ಅನ್ಯಾಯಿಗಳು, ಅತ್ಯಾಚಾರಿಗಳು, ಕೊಲೆಗಡುಕರಿಂದ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಶೀಲಾ ಕಳೆದುಕೊಂಡಿದ್ದಾರೆ, ಮಕ್ಕಳನ್ನು ಕಳೆದುಕೊಂಡಿದ್ದಾರೆ, ತಾಳಿಯನ್ನೂ ಕಳೆದುಕೊಂಡಿದ್ದಾರೆ. ಆದರೆ ಇಂತಹ ಘೋರವಾದ ಪರಿಸ್ಥಿತಿಯನ್ನು ಧೈರ್ಯವಾಗಿ ಎದುರಿಸುವ ಎಷ್ಟು ಮಂದಿ ಕಾಶಿಬಾಯಿಯರಿದ್ದಾರೆ ನಮ್ಮಲ್ಲಿ. ಕನ್ನಡ ನಾಡಿನ ಇತಿಹಾಸವಾಗಿ ಸಾಧ್ವಿಯರ ಸಾಲಿಗೆ ಸೇರಿದ ಕಾಶಿಬಾಯಿಯ ಧೈರ್ಯ ಸ್ಥೈರ್ಯ ಎಲ್ಲ ಹೆಣ್ಣು ಮಕ್ಕಳಿಗೂ ಬರಲಿ. ಕಾಶಿಬಾಯಿಯ ಶೀಲದ ಚರಿತ್ರ ಕೇಳಿದ ಜನಮನ ಪಾವಿತ್ರ. ಕಡ್ಲಿ ಮಟ್ಟಿಯ ಕಾಶಿಬಾಯಿಯ ಶೀಲದ ಚರಿತ್ರ ಕೇಳಿದ ಜನಮನ ಪಾವಿತ್ರ. ಕಾಲ ಕಟ್ಟಾನ ಮಾಸ್ತರ ಜೇಲಿಗೆ ಹಾಕ್ಸಾನ, ದುಷ್ಟ ಮಾಸ್ತರನ ಗಲ್ಲಿಗೇರಿಸಿ ಕಾಶಿಬಾಯಿಗೆ ಬಹುಮಾನ ಕೊಡಿಸಿ, ದುಷ್ಟ ಮಾಸ್ತರನ ಗಲ್ಲಿಗೇರಿಸಿ ಕಾಶಿಬಾಯಿಗೆ ಬಹುಮಾನ ಕೊಡಿಸಿ. ಹೆಣ್ಣಿನ ಧರ್ಮವ ಸರ್ಕಾರ ಮೆರೆಸದ ಜಗದಾಗ, ಹೆಣ್ಣಿನ ಧರ್ಮವ ಸರ್ಕಾರ ಮೆರೆಸಾದ ಜಗದಾಗ. ಕಡ್ಲಿ ಮಟ್ಟಿಯ ಕಾಶಿಬಾಯಿಯ ಶೀಲದ ಚರಿತ್ರ ಕೇಳಿದ ಜನಮನ ಪಾವಿತ್ರ. ಕಡ್ಲಿ ಮಟ್ಟಿಯ ಕಾಶಿಬಾಯಿಯ ಶೀಲದ ಚರಿತ್ರ ಕೇಳಿದ ಜನಮನ ಪಾವಿತ್ರ, ಕೇಳಿದ ಜನಮನ ಪಾವಿತ್ರ, ಕೇಳಿದ ಜನಮನ ಪಾವಿತ್ರ. ವಿಜಯ್ 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 ತಯಾರಕರು ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ.
ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್, ದಾಜಿಬಾನ್ ಪೇಟ್, ಹುಬ್ಬಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.